ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಣ್ಣದಾಗಿರೋ ಬಿಸ್ನೆಸ್ ಜೊತೆಗೆ ಬಂದಿದ್ದೇನೆ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಈ ಒಂದು ಬಿಸ್ನೆಸ್ನ ಸಣ್ಣ ಮಟ್ಟದಾಗಿ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿ ಈ ಒಂದು ಬಿಸ್ನೆಸ್ನ ನೀವು ದೊಡ್ಡದಾಗಿ ನಿಮ್ಮದೇ ಒಂದು ಬ್ರ್ಯಾಂಡ್ ಹೆಸನ್ನು ಕೂಡ ಮಾಡಿಕೊಳ್ಳಬಹುದು ಹೌದು ಫ್ರೆಂಡ್ಸ್ ನೀವು ಕೇವಲ ನಿಮ್ಮ ಮನೆಯಲ್ಲೇ ಕುಂತು ಲಕ್ಷಾಂತರಣ ಸಂಪಾದಿಸುವುದು ಹೇಗೆ ಅಂತ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೇವಲ ನಿಮ್ಮ ಮನೆಯಿಂದಲೇ ಈ ಒಂದು ಪ್ರಾಡಕ್ಟನ್ನು ನೀವು ರೆಡಿ ಮಾಡಿ ಮಾರ್ಕೆಟ್ಲಿಗೆ ಸೇಲ್ ಮಾಡಿದ್ರೆ ಸಾಕು ನೀವು ಇದರಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ತೀರ ಹಾಗೆ ಈ ಒಂದು ಬಿಸ್ನೆಸ್ನ ಯಾರು ಬೇಕಾದರೂ ಮಾಡಬಹುದಾಗಿದೆ ಅಂದರೆ ಮಹಿಳೆಯರ ಪುರುಷರಾಗಲಿ ಪಾರ್ಟ್ ಟೈಮ್ ಜಾಬ್ ಮಾಡುವವರಾಗಲಿ ಯಾರು ಬೇಕಾದರೂ ಕೂಡ ಈ ಒಂದು ಬಿಸ್ನೆಸ್ನ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೆ ಈ ಒಂದು ಬಿಸ್ನೆಸ್ನ ನೀವು ಎರಡು ರೀತಿಯಾಗಿ ಕೂಡ ಮಾಡಬಹುದು ಅಂದ್ರೆ ನೀವು ಸಣ್ಣದಾಗಿ ನಿಮ್ಮ ಮನೆಯಿಂದಲೇ ನೀವು ಸ್ಟಾರ್ಟ್ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಮನೆಯಿಂದಲೇ ಅಂದ್ರೆ ನಿಮ್ಮ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ರೆ ಕೂಡ ನೀವು ಒಂದು ಶಾಪನ್ನು ಕೂಡ ಇಟ್ಟುಕೊಳ್ಳಬಹುದು ಅಥವಾ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ನೀವು ಮಷಿನ್ಗಳನ್ನು ಕೂಡ ಖರೀದಿಸ್ಕೊಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ನ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಬಹಳ ಇನ್ವೆಸ್ಟ್ಮೆಂಟು ಬೇಕಾಗಲ್ಲ ಹಾಗೆ ನಿಮಗೆ ಸಣ್ಣ ಪ್ರಮಾಣದಾಗಿ ಪ್ರಾಫಿಟ್ ಕೂಡ ಸಿಗುತ್ತದೆ ಹಾಗೆ ಈ ಒಂದು ಬಿಸ್ನೆಸ್ನ ನೀವು ದೊಡ್ಡ ಮಟ್ಟದಾಗಿ ಮಾಡುತ್ತಿರಾಗೆ ಅಂದರೆ ನೀವು ದೊಡ್ಡದಾಗಿ ಪ್ರಾಫಿಟ್ ಕೂಡ ಈ ಒಂದು ಬಿಸ್ನೆಸ್ನಲ್ಲಿ ಸಿಗುತ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ ಯಾವುದು ಹಾಗೆ ಈ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಿಕೊಳ್ಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡಿದೆ ವಿಡೋಣ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರನ್ನೇ ಕೂಡ ಶೇರ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಾರ ಒಂದು ಬಿಸ್ನೆಸ್ ಯಾವ್ದು ಅಂದ್ರೆ ಚಕ್ಕಲಿ ಮಾಡುವ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೇ ಕುಂತು ನೀವು ಚಕ್ಕಲಿಗಳನ್ನು ರೆಡಿ ಮಾಡಿ ಸೇಲ್ ಮಾಡಿದರೆ ಸಾಕು ನೀವು ಇದರಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ತೀರ ಹಾಗೀಗ ಮಾರ್ಕೆಟ್ನಲ್ಲಿ ನೋಡ್ಬೋದು ಹಲವಾರು ರೀತಿಯ ಚಕ್ಕಲಿಗಳು ಸಿಗುತ್ತದೆ ಅಂದರೆ ಫ್ಲೇವರ್ಸ್ ಹಲವಾರು ರೀತಿಯಲ್ಲಿ ಸಿಗುತ್ತದೆ ಈ ರೀತಿಯಾಗಿ ನೀವು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ರೆಡಿ ಮಾಡಿಕೊಂಡು ಸೇಲ್ ಮಾಡಿದರೆ ಸಾಕು ಈ ಒಂದು ಬಿಸ್ನೆಸ್ನಲ್ಲಿ ನೀವು ಹೆಚ್ಚಿನ ಪ್ರಾಫಿಟ್ ಕೂಡ ಗಳಿಸ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿಕೊಳ್ಳಬೇಕು ಯಾವ ಮಷಿನರೀಸ್ ಬೇಕಾಗುತ್ತಾವೆ ಏನು ರಾ ಮಟೀರಿಯಲ್ ಬೇಕಾಗುತ್ತದೆ ಲಾಭ ಎಷ್ಟು ಅಂತ ಕಂಪ್ಲೀಟ್ ಆದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡಿ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ನ ನೀವು ಎರಡು ರೀತಿಯಾಗಿ ಕೂಡ ಮಾಡಬಹುದು ಅಂತ ಹೇಳಿದ್ದೇ ಹೌದು ಫ್ರೆಂಡ್ಸ್ ನಿಮ್ಮ ಹತ್ತಿರ ಈ ಒಂದು ಬಿಸ್ನೆಸ್ನ ಮಾಡೋಕ್ಕೆ ಅಷ್ಟು ಬಂಡವಾಳ ಇಲ್ಲದಿದ್ದರೆ ನೀವು ಕೇವಲ ಯಾವುದೇ ಮಷೀನರೀಸ್ ಇಲ್ಲದೆ ನಿಮ್ಮ ಮನೇಲಿ ಕುಂತು ರೆಡಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದ್ರೆ ನೀವು ಮಷಿನ್ಗಳನ್ನು ಕೂಡ ಪರ್ಚೇಸ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಕ್ಲಿ ಮಾಡುವ ಬಿಸ್ನೆಸ್ನಲ್ಲಿ ನಲ್ಲಿ ಗೊತ್ತೇ ಇರ್ಬೋದು ಯಾವ ರೀತಿಯಾಗಿ ಮನೇಲಿ ಕುಂತು ಚಕ್ಲಿ ಮಾಡಬಹುದು ಅಂತ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಚಕ್ಲಿ ಮಾಡುವ ಒಂದು ಇದು ಸಿಗುತ್ತಲ್ಲ ಈ ರೀತಿಯಾದ ಒಂದು ಇದನ್ನು ನೀವು ಖರೀದಿಸ್ಕೊಂಡು ನೀವು ರೆಡಿ ಮಾಡಿ ಸೇಲ್ ಮಾಡಿದ್ರೆ ಸಾಕು ನಿಮಗೆ ಇದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗಲ್ಲ ಹಾಗೆ ನೀವು ದೊಡ್ಡದಾಗಿ ಮಷಿನ್ಗಳನ್ನು ಕೂಡ ಪರ್ಚೇಸ್ ಮಾಡುತ್ತೀರ ನೀವು ಆನ್ಲೈನ್ ಅಲ್ಲಿ ನಿಮಗೆ ಸಾಕಷ್ಟು ಗಳು ಸಿಗುತ್ತವೆ ನೀವು ಅಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಬಿಸ್ನೆಸ್ ನಲ್ಲಿ ನಿಮಗೆ ರಾ ಮಟೀರಿಯಲ್ ವಿಷಯಕ್ಕೆ ಬಂದರೆ ಒಂದು ಪ್ಯಾಕಿಂಗ್ ಕವರ್ಸ್ಗಳು ಅಂತ ಬೇಕಾಗುತ್ತವೆ ಹಾಗೆ ಸೀಲಿಂಗ್ ಮಷಿನ್ ಅಂತ ಬೇಕಾಗುತ್ತದೆ ಈ ರೀತಿಯಾಗಿ ನಿಮಗೆ ರಾಮ್ ಮೆಟೀರಿಯಲ್ಗಳು ಬೇಕಾಗುತ್ತವೆ ಹಾಗೆ ಮೇನ್ ಆಗಿ ನಿಮಗೆ ಚಕಲಿಗಳನ್ನು ತಯಾರಿಸೋದಕ್ಕೆ ಅದರ ವಿಧಾನ ಎಲ್ಲ ರೀತಿಯಾಗಿ ನಿಮಗೆ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳು ಸಿಗುತ್ತವೆ ಅಲ್ಲಿ ಹೋಗಿ ಕೂಡ ನೀವು ನೋಡ್ಕೊಳ್ಬೋದು ಅಥವಾ ನಿಮ್ಮದೇ ಆದ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಇದ್ರೆ ಇದರಲ್ಲಿ ನೀವು ಟ್ರೈ ಕೂಡ ಮಾಡಿಕೊಳ್ಳಬೋದು ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಮನೆಯಲ್ಲಿ ಕುಂತು ರೆಡಿ ಮಾಡಿ ಸೇಮ್ ಮಾಡಿಕೊಳ್ಳಿ ಹಾಗೆ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಬಂಡವಾಳದ ಬಗ್ಗೆ ಹೇಳಬೇಕಂದ್ರೆ ನೀವು ಸೇಮ್ ಆಗಿ ಈಗ ಹೆಚ್ಚಿನ ನಿಮ್ಮ ಹತ್ತಿರ ಇನ್ವೆಸ್ಟ್ಮೆಂಟ್ ಇದ್ದರೆ ದೊಡ್ಡ ಮಷಿನ್ ಪರ್ಚೇಸ್ ಮಾಡಿ ಕಡಿಮೆ ಇದ್ದರೆ ಈ ಒಂದು ಸಣ್ಣ ಯಂತ್ರದಿಂದ ನೀವು ಈ ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ಬೋದು ಹಾಗೆ ಸಾಮಾನ್ಯವಾಗಿ ಈ ಒಂದು ಬಿಸ್ನೆಸ್ನ ನಿಮಗೆ ಸ್ಟಾರ್ಟ್ ಮಾಡಬೇಕೆಂದರೆ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತದೆ ಹಾಗೆ ದೊಡ್ಡದಾಗಿ ಮಾಡಬೇಕಂದ್ರೆ ಒಂದು ಮಷೀನರಿದ್ರೆ ಒಂದು ಲಕ್ಷ ಅಂತ ಈ ರೀತಿಯಾಗಿ ನೀವು ಕನಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ನಿಮಗೆ ಬಂಡವಾಳ ಆಗುತ್ತದೆ ಈ ರೀತಿಯಾಗಿ ನೀವು ಬಂಡವಾಳನ ಹಾಕಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಬಹುದು ಹಾಗೆ ನಿಮಗೆ ಈ ಒಂದು ಬಿಸ್ನೆಸ್ನ ಮಾರ್ಕೆಟಿಂಗ್ ಎಲ್ಲಿ ಮಾಡಿಕೊಳ್ಳಬೇಕಂದ್ರೆ ನೀವು ಎಲ್ಲ ಕಿರಾಣಿ ಸ್ಟೋರ್ಸ್ಗಳಿಗೆ ಹೋಗಿ ಸೇಲ್ ಮಾಡಿಕೊಳ್ಳಬಹುದು ಬೇಕರಿ ಶಾಪ್ಸ್ಗಳಿಗೆ ಹೋಗಿ ಹೆಚ್ಚಾಗಿ ಸೇಲ್ ಮಾಡಿಕೊಳ್ಳಿ ಹಾಗೆ ಬಾರ್ಸ್ ರೆಸ್ಟೋರೆಂಟ್ಸ್ಗಳಿಗೆ ಹೋಗಿ ಬಾರ್ ಹತ್ರ ಈ ಒಂದು ಹೆಚ್ಚಿನ ಸೇಲ್ ಆಗುತ್ತವೆ ಆದ್ದರಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬಾರ್ ಶಾಪ್ಗಳಿಗೆ ಹೋಗಿ ಹೆಚ್ಚಿನ ಸೇಲ್ ಮಾಡಿ ಇದರಲ್ಲಿ ಹೆಚ್ಚಿನ ನಿಮಗೆ ಪ್ರಾಫಿಟ್ ಕೂಡ ಸಿಗುತ್ತದೆ ಹಾಗೆ ಎಲ್ಲ ಮನೆ ಮನೆಗಳಿಗೂ ಹೋಗಿ ಸೇಲ್ ಮಾಡಿಕೊಳ್ಬೋದು ಅಥವಾ ನೀವು ಒಬ್ಬ ಸೇಲ್ಸ್ ಅನ್ನು ಇಟ್ಟುಕೊಂಡು ಈ ಒಂದು ಬಿಸ್ನೆಸ್ನ ನಡೆಸಿಕೊಂಡ್ರೆ ಇದರಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಅನ್ನು ನೀವು ಗಳಿಸಿದ್ರೆ ಹಾಗೆ ನಿಮ್ದೇ ಆದ ಒಂದು ಸಣ್ಣ ಬ್ರ್ಯಾಂಡ್ ಹೆಸರು ಕೊಟ್ಟರೆ ಸಾಕು ನೀವು ಇದರಲ್ಲಿ ಹೆಚ್ಚಿನ ಪ್ರಾಫಿಟ್ ಕೂಡ ಗಳಿಸಬಹುದು ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ನಿಮ್ದೇ ಆದ ಒಂದು ಸಣ್ಣ ಬ್ರ್ಯಾಂಡ್ ಹೆಸರನ್ನ ಕೊಟ್ಟು ಸ್ಟಾರ್ಟಿಂಗ್ಗೆ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಲಕ್ಷಾಂತರ ಸಂಪಾದಿಸ್ಕೊಳ್ಬಹುದು ಹಾಗೆ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ಲಾಭದ ಬಗ್ಗೆ ಹೇಳಬೇಕಂದ್ರೆ ಈಗ ನೀವು ಒಂದು ಜಿ ಮಾಡಿದ್ರೆ ಸಾಕು ನಿಮ್ಗೆ ಒಂದು ಕೆಜಿ ಒಂದು ಮೂವತ್ತೈದು ರೂಪಾಯಿ ಅಷ್ಟು ಪ್ರಾಫಿಟ್ ಇಟ್ಕೊಳ್ಳಿ ನೀವು ಡೈಲಿ ಒಂದು ಒಂದು ಐವತ್ತು ಕೆ ಜಿ ಸೇಲ್ ಮಾಡಿದರೆ ಸಾಕು ಇಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಷ್ಟು ಪ್ರಾಫಿಟು ಸಿಗುತ್ತದೆ ಈ ರೀತಿಯಾಗಿ ನೀವು ಹೆಚ್ಚಿನ ಸೇಲ್ಸನ್ನು ರೆಡಿ ಮಾಡಿಕೊಂಡು ಒಂದು ದಿನಕ್ಕೆ ಒಂದು ಸಾವಿರ ಅಂತೂ ನೀವು ಸಂಪಾದಿಸಿ ಸಂಪಾದಿಸುತ್ತೀರ ಈ ರೀತಿಯಾಗಿ ನೀವು ದಿನಕ್ಕೆ ಒಂದು ಸಾವಿರ ಅಂದರೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಅಷ್ಟು ನೀವು ಸಂಪಾದಿಸ್ಕೊಳ್ಬೋದು ಹೀಗೆ ನೀವು ನಿಮ್ಮ ಸೇಲ್ಸನ್ನು ಹೆಚ್ಚು ಮಾಡಿಕೊಂಡು ನೀವು ಹೆಚ್ಚಿನ ಪ್ರೊಡಕ್ಷನನ್ನು ಮಾಡಿ ಹೆಚ್ಚಿನ ಸೇಲನ್ನು ಮಾಡಿಕೊಂಡ್ರೆ ಇದಕ್ಕಿಂತ ಹೆಚ್ಚು ಕೂಡ ನೀವು ಸಂಪಾದಿಸ್ಕೊಳ್ಬೋದು ಈ ರೀತಿಯಾಗಿ ನೀವು ಆಗಿ ನಿಮ್ಮ ಮನೆಯಲ್ಲಿ ಕುಂತು ರೆಡಿ ಮಾಡಿ ಸೇಲ್ ಮಾಡಿ ಪ್ಯಾಕ್ ಮಾಡಿದರೆ ನೀವು ಸಾಕು ಈ ಒಂದು ಬಿಸ್ನೆಸ್ನಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ಕೊತೀರಾ ಹಾಗಾದರೆ ಈ ಒಂದು ಬಿಸ್ನೆಸ್ ಐಡಿಯಾದಲ್ಲಿ ಇಷ್ಟೇ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಸೂಪರ್ ವಿಡಿಯೋ ಅಂತ ತಿಳಿಸಲು ಮರೆಯಬೇಡಿ ಹಾಗೆ